ಇಂದಿನ ರಾಸಾಯನಿಕ ಪ್ರತಿಕ್ರಿಯೆಯ ಪ್ರಯೋಗದಲ್ಲಿ ರಾಸಾಯನಿಕ ಆಗಿ ಒಂದು ಮೂಲ ವಸ್ತುವನ್ನು ಇನ್ನೊಂದು ಮೂಲ ವಸ್ತುವಿನ ಸ್ಥಳ ಪಲ್ಲಟ ಮಾಡುವನ್ನು ಗಮನಿಸುವವರಿದ್ದೇವೆ. ಇದಕ್ಕಾಗಿ ಕೆಲ ಸತುವಿನ ಚಿಕ್ಕೆಗಳು ಹಾಗೂ ಕೆಲ ರಸಾಯನಗಳು ಬೇಕಾಗುವು. ಇದಲ್ಲದೆ ನೀರಿನ ಪಾತ್ರೆ, ಬೇಕರು, ಸ್ಟ್ರಾ ಬೇಕಾಗುವು. ಮೊದಲಿಗೆ ಒಂದು ಬರಿದಾದ ಬೀಕರಿನಲ್ಲಿ ಫೆರಸ್ ಸಲ್ಫೇಟದ ಹರಳುಗಳನ್ನು ಸುರಿವಿ. ಇದು ಒಂದಿಷ್ಟು ಹಸಿರು ಬಣ್ಣದ್ದಿರುವುದು. ಇದರಲ್ಲಿ ಒಂದಿಷ್ಟು ನೀರು ಸುರುವಿ. ಒಂದು ಸ್ಟ್ರಾದಿಂದ ಅದನ್ನು ಚೆನ್ನಾಗಿ ಅಲುಗಾಡಿಸಿ. ಬೀಕರ್ನಲ್ಲಿ ನೀರನ್ನು ಇದರಲ್ಲಿ ಸುರುವಿ ಹಾಗೂ ಒಂದು ಸ್ಟ್ರಾದಿಂದ ಅದನ್ನು ಚೆನ್ನಾಗಿ ಅಲುಗಾಡಿಸಿ. ಈಗ ಇಲ್ಲಿ ಒಂದು ಸ್ವಚ್ಛವಾದ ದ್ರಾವಣ ದೊರೆಯುವುದು. ಇದರ ಬಣ್ಣ ತಿಳು ಹಳದಿಯಾಗಿರುವುದು. ಇದರಲ್ಲಿ ಈಗ ನಾವು ಕೆಲವು ಸತುವಿನ ತುಂಡನ್ನು ಬಿಡುವ. ಇದು ಸತುವಿನ ತುಂಡು ಹಾಗೂ ಇದು ಫೆರಸ್ ಸಲ್ಫೇಟದ ದ್ರಾವಣ. ಬಲದ ಬೀಕರ್ನಲ್ಲಿ ಫೆರಸ್ ಸಲ್ಫೇಟದ ದ್ರಾವಣ ಹಾಗೂ ಎಡಬದಿಯ ಬೀಕರ್ನಲ್ಲಿ ಫೆರಸ್ ಸಲ್ಫೇಟದ ಸತುವಿನ ತುಂಡುಗಳಿವೆ. ಎಡದಲ್ಲಿ ಬೀಕರ್ದಲ್ಲಿನ ರಾಸಾಯನಿಕ ರಿಯಾಕ್ಷನ್ ಆರಂಭವಾಗಿದೆ. ಬಲಕ್ಕೆ ತಿಳು ಹಸಿರಿನ ದ್ರಾವಣ ಹಾಗೂ ಎಡದಲ್ಲಿ ತಿಳು ಹಳದಿಯ ದ್ರಾವಣಗಳಿವೆ. ಈಗ ಸತುವಿನ ತುಂಡುಗಳನ್ನು ಹೊರಗೆ ತೆಗೆದಿಡುವ. ಈಗ ಬೀಕರ್ನಲ್ಲಿ ಜಿಂಕ್ ಸಲ್ಫೇಟ್ ಉಳಿಯುವುದು. ಈಗ ಈ ಸತುವನ್ನು ನಾವು ಹೊರಗೆ ತೆಗೆದಿದ್ದೇವೆ. ಮೂಲ ದ್ರವದಲ್ಲಿಯ ರಭಸವನ್ನು ಕದಲಿಸಿ ಈ ದ್ರವದಲ್ಲಿ ಸತುವು ಬಂದಿರುವುದು. ಇದಕ್ಕೇನೆ ಸ್ಥಾನ ಪಲ್ಲಟದ ರಿಯಾಕ್ಷನ್ ಇಲ್ಲವೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಕರೆಯುವರು. ಈ ಬೀಕರ್ನ ಕೆಳಬದಿಯಲ್ಲಿ ನೀವು ಕಬ್ಬಿಣದ ಕಣಗಳನ್ನು ಕೂಡ ಸ್ಪಷ್ಟವಾಗಿ ನೋಡಬಹುದು.